ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ಮೈ ಪ್ಯಾಷನ್ನಲ್ಲಿ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಮಾಡಿಫೈ ಮಾಡಿರುವಂತಹ ಟೂ ವೀಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಬೈಕ್ ಯಾವುದು, ಅದನ್ನ ಅವರು ಯಾಕೆ ಮಾಡಿಫೈ ಮಾಡಿದ್ದಾರೆ, ಬನ್ನಿ ಆ ಬೈಕ್ನ ಮಾಲೀಕರಾದಂಥ ಮಿಸ್ಟರ್ ದೀಪಕ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಆರ್ ಶೋ ಜಾಲಿ ರೈಡ್. ಸೊ ದೀಪಕ್ ಅವರು ಬೆಂಗಳೂರು ನಿವಾಸಿಯಾಗಿದ್ದು ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ದೀಪಕ್, ಈ ವೆಹಿಕಲ್ ಪ್ಯಾಷನ್ ನಿಮ್ಗೆ ಯಾಕೆ ಬಂತು, ಅಲ್ಲದೆ ಇದು ಯಾವ ಬೈಕ್ನ ನೀವು ಮಾಡಿಫೈ ಮಾಡಿದ್ದೀರಾ? ಇದು ಬಂದು ಕವಸಕಿ ಕ್ಯಾಲಿಬರ್ 1166 ಓಕೆ, ಬ್ರದರ್ ಗಾಡಿ ಓಕೆ. ಅವನು ಫಸ್ಟ್ ತೊಗೊಂಡಿದ್ದು ನ್ಯೂ ಶೋರೂಮ್ ವೆಹಿಕಲ್ ತೊಗೊಂಡು. ಆಫ್ಟರ್ ಇಯರ್ಸ್ ಅವ್ನು ಅವೆಂಜರ್ಗೆ ಹೋದ. ಅವೆಂಜರ್ಗೆ ಹೋದ್ಮೇಲೆ ಏನು ಮಾಡ್ದ, ಆಫ್ಟರ್ ಸೀಯಿಂಗ್ ಇದು ಅಮೆರಿಕನ್ ಚಾಪರ್ಸ್ ಎಲ್ಲ ನೋಡಿ, ಯಾಕೆ ಇಂಡಿಯನ್ ಚಾಪರ್ಸ್ ಮಾಡಬಾರ್ದು ಅಂತೇಳಿ ಸೆಲ್ಫ್ ಮಾಡಿಫಿಕೇಶನ್ ಇಂಡಿಯನ್ ಚಾಪರ್ ಮಾಡಿದ್ರು. ಇಂಡಿಯನ್ ಚಾಪರ್ ನೀವು ಮಾಡಿದಿರಾ? ಸೊ ಹೇಗೆ ಮಾಡಿಫೈ ಮಾಡಿದ್ರೆ, ಯಾವೆಲ್ಲ ಪಾರ್ಟ್ಸ್ ಮಾಡಿಫೈ ಮಾಡಿದ್ರೆ, ಸೊ ನಮ್ಮ ವೀಕ್ಷಕರಿಗೆ ಡೀಟೇಲ್ ಆಗಿ ತಿಳಿಸ್ಕೊಡಿ. ಸೊ ಫಸ್ಟ್ ಥಿಂಗ್, ಇದರಲ್ಲಿ ಫ್ರಂಟಲ್ಲಿ ವೀಲಲ್ಲಿ ಹಬ್ ಇಲ್ಲ, ಬ್ರೇಕ್ ಇಲ್ಲ, ಇಟ್ಸ್ ಟೋಟಲಿ ಓಪನ್ ರನ್ನಿಂಗ್ ಆನ್ ಬೇರಿಂಗ್ಸ್. ಸೆಕೆಂಡು, ಫೋಕು ಇಲ್ಲ, ಫೋಕಕ್ಕೆ ಶಾರ್ಟ್ ಇದು ಶಾಕ್ಸ್ ಹಾಕಿದ್ದಾರೆ, ಸ್ಟ್ರೆಚ್ಡ್ ಫೋಕ್ ಇದೆ. ಥರ್ಡು, ಬ್ಯಾಕ್ ವೀಲ್ ಬಂದು ನಾರ್ಮಲ್ ವೀಲ್ ಅಲ್ಲ, ಕಾರ್ ವೀಲ್ ಅಲಾಯ್ ವೀಲ್ಸ್ ಹಾಕಿದೆ. ಅದು ಬಂದು ಮರ್ಸಿಡಿಸ್ ಬೆನ್ಸ್ದು ಅಲಾಯ್ ವೀಲ್ ಬಂದು ಸೂಪ್ರಾದು ಅಲಾಯ್, ಪ್ಲಸ್ ಚಾಸಿ ಸ್ಟ್ರೆಚ್ ಆಗಿದೆ. ನಾರ್ಮಲ್ದಕ್ಕೆ ವೆಹಿಕಲ್ ಲೆಂತ್ ಬಂದು ನಿಮಗೆ 6 to 8 feet, 7 feet ಅಂದರೆ ಇದು 9 feet ಲೆಂತ್ ಇದೆ. ಈ ಗಾಡಿಯಲ್ಲಿ ಕ್ರೂಸರ್ ಲುಕ್, ನಿಮ್ಮ ನಾರ್ಮಲ್ ಬೈಕ್ಗಿನ್ನ ಹೈಟ್ ಕಮ್ಮಿ, ಸಿಂಗಲ್ ಸೀಟರ್ ಸಿಂಗಲ್ ಸೀಟರ್ ಎಸ್ ಕ್ರೂಸರ್ ಲುಕ್ಗೆ, ಪ್ಲಸ್ ಮ್ಯಾಕ್ಸಿಮಮ್ ಅಂದರೆ ನೀವು 80 speed ಹೋಗ್ಬೋದು. ಓಕೆ, ಸೊ ಮೈಲೇಜ್ ಹೇಗೆ ಸಿಗುತ್ತೆ? ಮೈಲೇಜ್ ಅರೌಂಡ್ 30 kilometers ಸಿಗ್ತದೆ. ಓಕೆ, ಬಟ್ ಈ ಥರ ನೀವು ವೀಲ್ಸ್ ಹಾಕಿದ್ದೀರಾ, ಸೊ ಹ್ಯಾಂಡ್ಲಿಂಗ್ ಎಲ್ಲ ಹೇಗಾಗುತ್ತೆ ದೀಪಕ್? ನಿಮ್ಗೆ ಸ್ಟಾರ್ಟಿಂಗ್ ಇರೋರಿಗೆ ಸ್ವಲ್ಪ ಟಫ್ ಅನ್ನಿಸ್ಬೋದು, ಬಟ್ ಗೆಟ್ ಯೂಸ್ ಟು ಇಟ್, ಫ್ರೀ ಇದೆ. ಫ್ರೀ ಇದೆ, ಓಕೆ, ಫೈನ್. ಬ್ಯಾಕ್ ವೀಲ್ ನೋಡ್ಬೇಕಾದ್ರೆ ತುಂಬ ಹ್ಯೂಜ್ ಅನ್ಸುತ್ತೆ, ಸೊ ಅದರಿಂದ ಏನಾದರೂ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಇದೆಯಾ? ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಯು ಗೆಟ್ ಬೆಟರ್ ಟ್ರಾಕ್ಷನ್ ಆ್ಯಂಡ್ ಬೆಟರ್. ಸೊ ಹೌ ಕಮ್ ಇಟ್ ಇಸ್ ಲೈಕ್ ಎಲ್ಲ ಜಂಬಲ್ ಮಾಡಿದ್ದೀರಾ, ಟೂ ವೀಲರ್ದು ಪಾರ್ಟ್ಸ್ ಹಾಕೊಂಡಿದ್ದೀರಾ, ಪ್ಲಸ್ ಕಾರ್ದು ಹಾಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈ ಐಡಿಯಾ ಹೇಗೆ ಬಂತು ನಿಮಗೆ? ಇದು ಅಮೆರಿಕನ್ ಚಾಪರ್ಸ್ ನೋಡಿ ನೋಡಿ, ಯಾಕೆ ನಾವು ಇಂಡಿಯಾದಲ್ಲಿ ಮಾಡಬಾರ್ದು, ಅಲ್ಲಿ ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಮಾಡ್ತಾರೆ. ನಾವು ಇಲ್ಲದೆ ಯುಟಿಲೈಸ್ ಮಾಡಿ ಇರೋದನ್ನೇ ಯುಟಿಲೈಸ್ ಮಾಡಿ ಮಾಡಿ. ಓಕೆ, ಫೈನ್. ಈ ಬೈಕಲ್ಲಿ ನೀವು ಲಾಂಗ್ ಡ್ರೈವ್ಸ್ ಹೋಗಿದ್ದೀರಾ, ಹೇಗೆ ಹೋಗಿದೆ? ಎಲ್ಲಿ ಹೋಗಿದ್ದೆ? ನನ್ನ ಫಾದರ್ ಇನ್ ಲಾ ಪ್ಲೇಸ್ಗೆ ಹೋಗಿದ್ದೆ, ಹೊಸಕೋಟೆ. ಓಕೆ, ಆನ್ ಎ ಸ್ಟ್ರೆಚ್ 80 kilometers ಸ್ಪೀಡ್ ಹೋಗೋದು. ಓಕೆ, ಬಟ್ ಹೌ ವಾಸ್ ಇಟ್? ಬಿಕಾಸ್ ಕ್ರೂಸರ್ ಲುಕ್ ಅಂತ ಹೇಳಿದ್ರಿ, ಅಫ್ಕೋರ್ಸ್ ಕಂಫರ್ಟೇಬಲ್ಲೇ, ಬಟ್ ಅಂತ ಸಹ ಇಷ್ಟು ಹ್ಯೂಜ್ ಬೈಕ್ನ ತೊಗೊಂಡು ಹೋಗೋದು ನಿಮ್ಗೇನೋ ಸ್ಟ್ರೆಸ್ ಅನ್ನಿಸ್ತಾ? ಇಲ್ಲ, ಸ್ಟಾರ್ಟಿಂಗ್ ಫಸ್ಟ್ ರೈಡರ್ ಆಗಿ ಏನಿಸ್ಬೋದು ಸ್ವಲ್ಪ ಬ್ಯಾಕ್ ಪೈನ್ ಅದು ಇದು ಅನ್ಬೋದು, ಒನ್ಸ್ ಗೆಟ್ ಯೂಸ್ ಟು ಇಟ್ ಏನು ಪ್ರಾಬ್ಲಮ್ ಇಲ್ಲ. ಲೋ ಹೈಟು ಲೋ ಇದು ಸೀಟಿಂಗ್ ಇರೋದ್ರಿಂದ ಅಂತ ಪ್ರಾಬ್ಲಮ್ ಬರಲ್ಲ. ಸೊ ದೀಪಕ್, ನಿಮ್ಮ ಅಭಿರುಚಿಗೆ ತಕ್ಕಂತೆ ಈ ಬೈಕ್ನ ನೀವು ಆಲ್ಟರ್ ಮಾಡಿದ್ದೀರಾ, ಸೊ ನೆಕ್ಸ್ಟ್ ಏನಾದರೂ ಫ್ಯೂಚರ್ ಪ್ಲಾನ್ಸ್ ಇದೆಯಾ, ಬೇರೆ ಬೈಕನ್ನು ಅಲ್ಲ ಕಾರ್ನ ಆಲ್ಟರ್ ಮಾಡೋಕೆ ಹೇಗಿದ್ದೀರಾ? ಫಸ್ಟು ಈ ಬೈಕ್ನ ಇನ್ನೂ ಮಾಡಿಫಿಕೇಶನ್ಸಲ್ಲಿದೆ, ಇನ್ನೂ ಅಪ್ಗ್ರೇಡ್ ಮಾಡೋ ಅಂತ ಪ್ಲಾನ್ಸ್. ಇನಿಷಿಯಲಿ ಅವನೇನು ಮಾಡಿದ, ಇಲ್ಲಿ ಫಸ್ಟು ಸೈಲೆನ್ಸರ್ ಬಂದು ಬ್ಯಾರೆಲ್ ಗನ್ ಟೈಪು, ಮೂವ್ಮೆಂಟಲ್ಲಿ ರೊಟೇಟಿಂಗ್ ಬರುತ್ತೆ ಗನ್, ಸೊ ಅದು ಏನಿತ್ತು ವೆಯ್ಟ್ ಜಾಸ್ತಿ ಇದ್ರಿಂದ ಬ್ಯಾಲೆನ್ಸಿಂಗ್ ಸಿಗ್ತಾ ಇರಲಿಲ್ಲ, ಸೊ ತೆಗೆದು ಒಂದೇ ಸೈಡ್ ಒಂದ್ ಸೈಡ್ ಮಾತ್ರ ಇದ್ದೀನಿ. ಇವಾಗ ಅದು ಅವ್ನು ಪ್ಲಾನ್ ಮಾಡ್ತಾ ಇದ್ದಾನೆ ಎರಡು ಸೈಡ್ ಮಾಡೋಕೆ. ಓಕೆ, ಫೈನ್. ವೆಯ್ಟ್ ಅಂತ ಹೇಳಿದಾಗ ಎಷ್ಟು ವೆಯ್ಟ್ ಇತ್ತು? ಅರೌಂಡ್ 20 kilos ಬಿತ್ತು, ಬರೀ ಒಂದ್ ಸೈಡ್, ಬರೀ ಜಸ್ಟ್ ಸೈಲೆನ್ಸ್ ಪೋರ್ಷನ್, ಸೊ ಇಂಬ್ಯಾಲೆನ್ಸ್ ಬರ್ತಾ ಇತ್ತು. ಸೊ ಇವಾಗ ಅವನೇನು ಮಾಡ್ತಾ ಇದ್ದಾನೆ, ಅದನ್ನು ಫರ್ದರ್ ನ್ಯೂ ಇದು ಮೆಟೀರಿಯಲ್ಸ್ ಲೈಟ್ ವೆಯ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿ ಲೆಸ್ ವೆಯ್ಟ್ ಇಟ್ಕೊಂಡು ಟೂ ಸೈಡ್ಸ್ ಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸಿಂಗ್ ಆಗುತ್ತೆ. ಸೊ ಬಟ್ ಇಲ್ಲಿ ಈಗ ನಾನು ನೋಡಿದ ಪ್ರಕಾರ 2-3 ಸೈಡಲ್ಲಿ ಮಾತ್ರ ಕ್ರೋಮ್ ಟಚ್ ಕೊಟ್ಟಿದ್ದೀರಾ, ಸೊ ಇನ್ನೂ ಏನಾದರೂ ಕ್ರೋಮ್ ಟಚ್ ಕೊಡೋ? ಇಲ್ಲ, ಕ್ರೋಮ್ ಟಚಸ್ ಕಮ್ಮಿ. ಓಕೆ, ಲಿಮಿಟೆಡ್. ಬ್ಯಾಕಲ್ಸ್ ಅಷ್ಟು ಬ್ಯೂಟಿಫುಲ್ ಇಟಸ್, ವೆರಿ ರಫ್ ಲುಕ್ ಕಾಣುತ್ತಲ್ವ? ಅದೇ ಸ್ವಲ್ಪ ಕ್ರೂಸರ್ ಲುಕ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜಸ್ ಇಲ್ಲಿ ಅಂತೆಲ್ಲ. ಪ್ಲಸ್ ಈ ಬ್ರೇಕಿಂಗ್ ಸಿಸ್ಟಮ್ ಬಂದು ಡಿಸ್ಕ್ ಬ್ರೇಕು ಫ್ರಂಟಲ್ಲಿ ಇಲ್ಲ, ಬರೀ ಬ್ಯಾಕಿಗೆ. ಬ್ಯಾಕಿಗೆ ಹೇಗೆ ಕೊಟ್ಟಿದೆ ಅಂದರೆ ಫ್ರಂಟದು ಕೂಡ ಮತ್ತು ಬ್ಯಾಕದ್ದು ಕೂಡ ಎರಡು ಒಂದಕ್ಕೆ, ನನ್ನ ಕಸಿನ್ದು ಹೆಲ್ಪ್ ಎಲ್ಲ ಸೇರಿ ಎಲ್ಲ ಫ್ಯಾಮಿಲಿ ಇಲ್ಲೇ ಮಾಡಿರೋದು. ಓಕೆ, ಬಟ್ ನಾನು ಈಗ ಕೇಳೋದಷ್ಟೇ, ಫ್ರಂಟ್ ಅಂತೂ ಬ್ರೇಕ್ ಇಲ್ಲವೇ ಇಲ್ಲ, ಸೊ ನೀವು ಬ್ಯಾಕ್ ಬ್ರೇಕ್ ಮಾತ್ರ ಅಪ್ಲೈ ಮಾಡ್ತೀರಾ? ಸೊ ಏನಾದರೂ ಸೇಫ್ಟಿ ಪರ್ಪಸ್ ಅಲ್ಲಿ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಏನಾದರೂ ವೆಯ್ಟ್ ಇರೋದ್ರಿಂದ ಅದು ಇಂಬ್ಯಾಲೆನ್ಸ್ ಆಗುತ್ತೆ? ಆಗೋದು ಸರ್.
ಥ್ಯಾಂಕ್ ಯು ಸೋ ಮಚ್ ದೀಪಕ್, ನಮ್ಮ ಶೋಗೆ ಬಂದು ನಿಮ್ಮ ಮಾಡಿಫೈ ಮಾಡಿರೋ ನಿಮ್ಮ ವೆಹಿಕಲ್ಗಳ ಬಗ್ಗೆ ನಮಗೂ ನಮ್ಮ ವೀಕ್ಷಕರಿಗೂ ನಿಮ್ಮ ಅಭಿಪ್ರಾಯ ತಿಳಿಸಿರೋ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಈ ವಾರದ ನಮ್ಮ ಜಾಲಿ ರೈಡ್ ವಿಶೇಷತೆ. ಹೀಗೇನೆ ಮುಂದಿನ ವಾರ ಹೊಸ ಕಾರು ಜೊತೆಗೆ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಇನ್ನು ಹೇಳೋದಾದ್ರೆ ಕಟ್ ಏನು ಸರ್ ಅದು ಏನೋ ಎಲ್ಲೇ ಫ್ರಂಟಲ್ಲಿ ನಂಗೆ ಮರ್ತಾ ಇತ್ತು ಫ್ರಂಟ್ ಇದು ಬಿಡ್ವಾ.